ಸಿನಿಕುಡ್ಲಾ ಕಾರ್ಯಕ್ರಮದ ಎರಡನೇ ಎಪಿಸೋಡ್ಗೆ ಮತ್ತೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ ಜೊತೆ ಎಸ್ ಸುನಾಥ್ ಗೌತಮ್ ಅವರಿದ್ದಾರೆ. ಮ್ಯೂಸಿಕ್ ಮಾಂತ್ರಿಕ ಅಂತ ಹೇಳ್ತಾ ಇದ್ವಿ. ಕೋಸ್ಟಲ್ ವುಡ್ ಹಾಗೆ ಸ್ಯಾಂಡಲ್ ವುಡ್ ಜೊತೆಗೆ ಸೀರಿಯಲ್, ಇನ್ನು ಹೇಳೋದಾದ್ರೆ ರಿಯಾಲಿಟಿ ಶೋ ಜೊತೆಗೆ ಸಿನಿಮಾಟೋಗ್ರಫಿ, ಹಾಗೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದೆ. ಹಲವಾರು ಸಿನಿಮಾಗಳಿಗೆ ಪೂರ್ತಿ ಕೆಲಸ, ಆಲ್ಮೋಸ್ಟ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಅವರು. ಎಸ್ ಸುನಾಥ್ ಮಾತಾಡ್ತಾ ಇದ್ವಿ. ಕೋಸ್ಟಲ್ ವುಡ್ ಹಾಗೆ ಸ್ಯಾಂಡಲ್ ವುಡ್ ಗಳಲ್ಲಿ ಎರಡರಲ್ಲೂ ಕೂಡ ಸಂಗೀತ ನಿರ್ದೇಶನವನ್ನ ನೀಡಿದಿರಾ ನೀವು. ಯಾವ ರೀತಿಯಾಗಿ ಇದನ್ನ, ಅಂದ್ರೆ ಕೋಸ್ಟಲ್ ವುಡ್ ಹಾಗೆ ಸ್ಯಾಂಡಲ್ ವುಡ್ ಹಾಗೆ, ನೀವ್ ಯಾವ ರೀತಿಯಾಗಿ ಒಂದು ಡಿಫ್ರೆನ್ಶಿಯೇಟ್ ಮಾಡಬಹುದು, ಅದಕ್ಕೂ ಇದಕ್ಕೂ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ? ಮ್ಯೂಸಿಕಲ್ ವಿಷಯಕ್ಕೆ ಬಂದ್ರೆ ಎರಡು ಸೇಮ್ ಅಂತ ಅಂದ್ರೆ, ಒಳ್ಳೆ ಮ್ಯೂಸಿಕ್ ಕೊಟ್ರೆ ಎರಡಕ್ಕೂ ಇದಾಗುತ್ತೆ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಕಾಮಿಡಿ ತುಂಬಾ ಇರುತ್ತೆ. ಕಾಮಿಡಿ ಇಲ್ಲಿದ ಕಾಮಿಡಿ ಸ್ಟೈಲೇ, ಅಂದ್ರೆ ಐ ಮೀನ್ ಕೋಸ್ಟಲ್ ವುಡ್ ಕಾಮಿಡಿ ಸ್ಟೈಲೇ ಡಿಫ್ರೆಂಟ್ ಇರುತ್ತೆ ಕನ್ನಡದ್ದು, ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನಾನು ಡಿಫ್ರೆನ್ಸಿಯೇಷನ್ ಮಾಡಬಹುದಷ್ಟೇ. ಬಟ್ ಮ್ಯೂಸಿಕ್ ಎರಡು ಸೇಮ್ ಇರುತ್ತೆ. ಐ ಮೀನ್ ಇದಕ್ಕೂ ವರ್ಕ್ ಮಾಡಬೇಕು, ಅದಕ್ಕೂ ಸೇಮ್ ವರ್ಕ್ ಮಾಡಬೇಕು, ಸೇಮ್ ಕ್ವಾಲಿಟಿನೇ ಕೊಡಬೇಕು. ಯಾವ ರೀತಿ ಅನುಭವ ಆಗುತ್ತೆ ಈಗ ಕೋಸ್ಟಲ್ ವುಡ್ ಹಾಗೆ ಸ್ಯಾಂಡಲ್ ವುಡ್ ಅನ್ನ ನೋಡೋದಾದ್ರೆ? ಸಮ್ಟೈಮ್ಸ್ ಕೆಲವು ಸಿನಿಮಾಗಳು ಕಂಪೇರ್ ಮಾಡಿದಾಗ ಕೋಸ್ಟಲ್ ವುಡ್ ಅಲ್ಲೇ ತುಂಬಾ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಅಂಡ್ ಅದು ನಮ್ದೇ ನೇಟಿವ್ ಅಲ್ವಾ, ನಂಗೆ ಆಕ್ಚುಲಿ ಕನ್ನಡ ತುಳು ಅಷ್ಟು ಮಾತಾಡಕ್ ಬರ್ದಿದ್ರು ನಂಗೆ ನೀಟಾಗಿ ತುಳು ಅರ್ಥ ಆಗುತ್ತೆ. ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಈಗ ಸಿನಿಮಾ, ಆಸ್ ಎ ವೀಕ್ಷಕನಾಗಿ ನಾನು ಸಿನಿಮಾ ನೋಡ್ಬೇಕಂದ್ರೆ ತುಂಬಾ ಎಂಜಾಯ್ ಮಾಡ್ತೀನಿ ನಾನು. ಓಕೆ, ಇದೀಗ ಸಂಗೀತದ ಜೊತೆಗೆ ಸಿನಿಮಾಟೋಗ್ರಫಿ ಜೊತೆಗೆ ಇನ್ನಷ್ಟು ವರ್ಕ್ ಗಳನ್ನ ಮಾಡ್ತಿರಲ್ಲ, ಇದರನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅದೇ ಬ್ಯಾಲೆನ್ಸ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಈಗ ಎಕ್ಸಾಂಪಲ್, ಈಗ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ರೆ ಅದಕ್ಕೆ ಅದರದ್ದೇ ಬಿಹೈಂಡ್ ವರ್ಕ್ ತುಂಬಾ ಇರುತ್ತೆ. ಅಂಡ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅದರದ್ದೇ ಒಂದು ಪೀಸ್ ಆಫ್ ಮೈಂಡ್, ಅಂದ್ರೆ ಅದಕ್ಕೆ ತುಂಬಾ ಟೈಮ್ ತಗೊಳ್ಳೋ ಕೆಲಸ ಅದು. ಎರಡು ಮ್ಯಾನೇಜ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ಬೇಕಾಗತ್ತೆ, ತುಂಬಾ ಎಫರ್ಟ್, ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಟ್ ಎರಡು ಖುಷಿ ಕೊಡತ್ತಲ್ಲ, ಮಾಡಬೇಕಾಗತ್ತೆ. ಅನಂತ್ ವರ್ಸಸ್ ಮಿಸ್ರತ್ ಅಲ್ಲಿ ಮ್ಯೂಸಿಕ್ ಕೂಡ ಹಿಟ್ ಆಗಿತ್ತಲ್ವಾ? ಹೌದು. ಆ ನಂತರದೆಲ್ಲ ಅವಕಾಶ ಎಲ್ಲ ಹೇಗಿದೆ? ಚೆನ್ನಾಗಿದೆ, ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ. ಇವನ್ ಅದು ಈಗ ತಾನೇ ಅಂತ ಒಂದು ಸಾಂಗ್ ಟಾಪ್ 1 ಬಂದಿದೆ. ಆಮೇಲೆ ಇವನ್ ಅಪ್ಪು ಸರ್ ಆಗಿರ್ಬೋದು, ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ತುಂಬಾ ಜನ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸಿನಿಮಾ ಕೂಡ ಮೋಸ್ಟ್ಲಿ ಒಂದ್ ಎರಡ್ ಮೂರು ಸಾಂಗ್ ಅಲ್ಲೇ ಒಳ್ಳೊಳ್ಳೆ, ಅಂದ್ರೆ ಒಂದ್ 5 ಸಾಂಗ್ಸ್ ಗಳಿದ್ರೆ ಒಂದ್ 2-3 ಸಾಂಗ್ ತುಂಬಾ ಹಿಟ್ ಆಗುತ್ತೆ. ಅದೇ ನಮ್ಗೆ ಹೊಸ ಪ್ರಾಜೆಕ್ಟ್ ಗಳನ್ನ ಪಿಚ್ ಮಾಡತ್ತೆ. ಒಂದಿಷ್ಟು ಪ್ರಾಜೆಕ್ಟ್ ಗಳು ಬಂದಿವೆ ಈಗ, ಯಾವ್ದು ನನ್ಗೆ ಕಂಫರ್ಟಬಲ್ ಆಗುತ್ತೆ ಸ್ಕ್ರಿಪ್ಟ್ ಎಲ್ಲ ಅದನ್ನ ಚೂಸ್ ಮಾಡ್ತಾ ಇದ್ದೀನಿ. ಸದ್ಯ ಸುನಾಲ್ ಕೈಯಲ್ಲಿರುವಂತ ಅವಕಾಶಗಳು ಯಾವ್ದೆಲ್ಲ? ಅದೇ ಒಂದ್ 2-3 ಸಿನಿಮಾ ಲಾಕ್ ಆಗಿದೆ, ಬಟ್ ಅದಿನ್ನೂ ಟೈಟಲ್ ಎಲ್ಲ ಫಿಕ್ಸ್ ಮಾಡಿಲ್ಲ, ಮತ್ತೆ ಅವರು ಅಫಿಷಿಯಲ್ ಆಗಿ ಏನೋ ಅನೌನ್ಸ್ ಮಾಡಿಲ್ಲ. ಐ ಮೀನ್ ಸಿನಿಮಾ ಟೈಟಲ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇವನ್ ಅನಂತೂ ಸಿನಿಮಾದ ಡೈರೆಕ್ಟರ್ ಸುದರ್ಶನ್ ಭಗವ್ರ ಇನ್ನೊಂದು ಸಿನಿಮಾ ಮಾಡ್ತಾ ಇದಾರೆ, ಅದು ಟೈಟಲ್ ಫಿಕ್ಸ್ ಆಗಿಲ್ಲ. ಅಂಡ್ ಮತ್ತೆ ಒಂದ್ 2-3 ಕನ್ನಡ ಸಿನಿಮಾಗಳು ಮಾಡ್ತಾ ಇದೆ. ಎಲ್ಲ ಇಲ್ಲೇ ಕಾರ್ಕಳದಲ್ಲೇ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ? ಹೌದು, ರೆಕಾರ್ಡಿಂಗ್ಸ್ ಎಲ್ಲ ಇದ್ರೆ ಮಾತ್ರ ಬೆಂಗಳೂರು ಮತ್ತೆ ಬಾಂಬೆಗೆ ಹೋಗ್ತೀನಿ, ಅದರ್ವೈಸ್ ಕಾರ್ಕಳನೇ ಎಲ್ಲ ವರ್ಕ್ ಎಲ್ಲ ಅಲ್ಲೇ ಮಾಡೋದು. ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಶಂಕರ್ ಮಹಾದೇವನ್ ಅವರು ಹಾಡಿದ್ದಾರೆ, ಕೈಲೇಶ್ ಕೇರ್ ಅವರು ಕೂಡ ಹಾಡಿದ್ದಾರೆ. ಆ ಒಂದು ಅನುಭವ ನಿಮ್ಗೆ ಹೇಗಿತ್ತು? ಫಸ್ಟ್ ಟೈಮ್ ನಾವು ಸೆಲೆಬ್ರಿಟಿ ಸಿಂಗರ್ ಅಂದ್ರೆ ವಿಜಯ್ ಪ್ರಕಾಶ್ ಅವರು ಫಸ್ಟ್, ಅಂದ್ರೆ ಒಂದು 4 ಬ್ಯಾಕ್ ಸೋಜಿಂಗ್ ಅಂತ ಒಂದು ಸಿನಿಮಾ ಮಾಡಿದೆ, ಅದ್ರಲ್ಲಿ ವಿಧಿಬರಹ ಅಂತ ಒಂದು ಸಾಂಗ್, ಅದನ್ನ 4 ಬ್ಯಾಕ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ರು, ಆಬ್ವಿಯಸ್ಲಿ ಗ್ರೇಟ್ ಸಿಂಗರ್ ಅಲ್ವಾ. ಅದಾದ ನಂತರ ನಾನು ಶಂಕರ್ ಮಹಾದೇವನ್ ಅವರು ಒಟ್ಟಿಗೆ ಕೆಲಸ ಮಾಡಿದೆ ಆನಂದ ಭೈರವಿ ಅಂತ ಒಂದು ಸೀರಿಯಲ್, ಅದ್ರಲ್ಲಿ ನನ್ನ ಸಿಸ್ಟರ್ ಮತ್ತೆ ಅವರು ಡ್ಯುಯೆಟ್ ಸಾಂಗ್ ಇತ್ತು. ಅದಾದ್ಮೇಲೆ ರೀಸೆಂಟ್ಲಿ ಅನಂತ್ ವರ್ಸಸ್ ನುಸ್ರತ್ ನಮ್ಮ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆಯ್ತು, ಕೈಲಾಶ್ ಕೇರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಕಾರ್ಕಳಕ್ಕೆ ಅವರೊಂದು ಬಂದಿದ್ದು ದೊಡ್ಡ ವಿಷಯ ಅಂತ ನನಗೆ ಅನ್ಸುತ್ತೆ. ಕಾರ್ಕಳಕ್ಕೆ ಯೂಶ್ವಲಿ ನಾವೇ ಬಾಂಬೆಗೆ ಹೋಗ್ಬೇಕಾಗತ್ತೆ ರೆಕಾರ್ಡಿಂಗ್, ಅವ್ರು ಬಂದಿದ್ದು ನನ್ ತುಂಬಾ ಖುಷಿ ಕೊಟ್ಟಿದೆ. ಸೂಪರ್. ಅಂದ್ರೆ ಕಾರ್ಕಳಕ್ಕೆ ಎಲ್ಲ ಗೆಸ್ಟ್ ಗಳನ್ನ, ಅಂದ್ರೆ ಅಷ್ಟು ದೊಡ್ಡ ಸಿಂಗರ್ಸ್ ಎಲ್ಲ ನೀವು ಕರೆಸ್ತಾ ಇದ್ದೀರಾ? ಅಲ್ಲ, ಕರೆಸ್ತಾ ಇದ್ರೆ ಆತರ ಒಂದು ದೇವರು ಮಾಡ್ಕೊಡ್ತಾ ಇದಾರೆ ಅಷ್ಟೇ. ಅಷ್ಟೇ, ನಿಮ್ಮ ಒಂದು ಸಂಗೀತದ ಜರ್ನಿ ಸಕ್ಸಸ್ ಆಗಿದೆ ಅಂತ ಅನ್ಸಿದ್ ಯಾವಾಗ ಸುನಾಥ್? ಸಕ್ಸಸ್ ಆಗಿದೆ ಅಂತ ಅನಿಸಿಲ್ಲ, ಬಟ್ ಪ್ರತಿಯೊಂದು ಸಾಂಗು ಜನರಿಗೆ ರೀಚ್ ಆದಾಗ, ಜನರ ರೆಸ್ಪಾನ್ಸ್ ಕೇಳಿದಾಗ, ಅಂತ ಪ್ರತಿಯೊಂದು ಸಾಂಗ್ ಮಾಡಿದಾಗಲೂ ತುಂಬಾ ಭಯ ಇರುತ್ತೆ ನಮಗೆ. ಓಕೆ, ಇದು ಜನರಿಗೆ ಇಷ್ಟ ಆಗತ್ತಾ ಇಲ್ವಾ ಅಂತಂದ್ರೆ, ಈಗ ನಮ್ಗೆ ಇಷ್ಟ ಬಂದಾಗ ನಾವು ಸಂಗೀತ ಮಾಡೋಕ್ಕಾಗಲ್ಲ, ಅಂದ್ರೆ ಎಲ್ರಿಗೂ ಇಷ್ಟ ಆಗ್ಬೇಕಲ್ಲ, ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ. ಎಲ್ಲರನ್ನೂ ರೀಚ್ ಮಾಡ್ಬೇಕಾದ್ರೆ ಅದೊಂದು
ಕ್ಯಾಲ್ಕುಲೇಷನ್ ಅಲ್ಲಿ ಕಂಪೋಸ್ ಮಾಡ್ಬೇಕಾಗತ್ತೆ, ಬಟ್ ರೀಚ್ ಆಗತ್ತೋ ಇಲ್ವೋ, ಇಷ್ಟ ಆಗತ್ತೋ ಇಲ್ವೋ ಅಂತ ಒಂದು ಭಯ ಇರುತ್ತೆ ರಿಲೀಸ್ ಆಗ್ಬೇಕಂತ. ಬಟ್ ರಿಲೀಸ್ ಆದ್ಮೇಲೆ ರೆಸ್ಪಾನ್ಸ್ ಕೇಳಿದಾಗ, ಜನ ಅದು ಖುಷಿ ಪಟ್ಟಾಗ, ಮೆಸೇಜ್ ಗಳನ್ನ ಮಾಡಿದಾಗ, ಅಥವಾ ಅದ್ರ ಕವರ್ ವರ್ಷನ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದಾಗ, ಆಗ ಅನ್ಸುತ್ತೆ ಓಕೆ ಈ ಸಾಂಗ್ ಪಾಪ್ಯುಲರ್ ಆಗಿದೆ, ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ನಿಮ್ಮ ಜರ್ನಿಯಲ್ಲಿ ಇದ್ದಂತಹ ಅಪ್ ಅಂಡ್ ಡೌನ್ಸ್ ಯಾವ್ದೆಲ್ಲ? ತುಂಬಾ ಇದೆ, ಆಗ್ತಾ ಇರುತ್ತೆ. ಸಿನಿಮಾ ಫೀಲ್ಡ್ ಅಲ್ಲಿ ತುಂಬಾ ಅದು ಕಾಮನ್. ಒಂದ್ಸತಿ ಏನಾಗತ್ತೆ, ಫುಲ್ ಬಿಸಿ ಇರುತ್ತೆ ಪ್ರಾಜೆಕ್ಟ್ಸ್, ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ. ಅವಾಗ ಒಂದು 4-5 ಪ್ರಾಜೆಕ್ಟ್ ಬರುತ್ತೆ. ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ನಾವು ಓಕೆ ಈಗ ಪ್ರಾಜೆಕ್ಟ್ ಮಾಡೋಣ, ಆ 4-5 ಪ್ರಾಜೆಕ್ಟು ಮಾಯಾಗಿರುತ್ತೆ. ಪ್ರಾಜೆಕ್ಟ್ ಇರಲ್ಲ, ಕೆಲವೊಮ್ಮೆ ಒಂದೊಂದು ತಿಂಗಳು 2 ತಿಂಗಳು ಓಕೆ ಪ್ರಾಜೆಕ್ಟ್ ಇರಲ್ಲ, ನಾವು ಬಿಸಿ ಇರ್ಬೇಕಾದ್ರೆ 4-5 ಪ್ರಾಜೆಕ್ಟ್ ಬರುತ್ತೆ. ಅವಾಗ ತುಂಬ ಕಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬ ಕಷ್ಟ ಆಗ್ತಿತ್ತು, ಈಗೇನು ಮ್ಯಾನೇಜ್ ಆಗ್ತಾ ಇದೆ. ಸುನಾದ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಹಾಗೆ ಸಿನಿಮಾ ಆಟೋಗ್ರಫಿಯಲ್ಲಿ, ನೆಕ್ಸ್ಟ್ ಒಂದು ಗೋಲ್ಮಾಲ್ ಅನ್ನೋ ತುಳುವಲ್ಲಿ ಸಿನಿಮಾ ಬರ್ತಾ ಇದೆ, ಆ ಸಿನಿಮಾದ ಒಂದು ಸಾಂಗ್ ಬರ್ತಾ ಇದೆ. ಹೊರಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ.